एवरीवन वेलकम टू माय चैनल नाविवत्तु ले हैवरी सिटी बंदिदीवि इदोंदु पोर्ट सिटी इदे फ्रांस अल्ली इरुवंत पोर्ट सिटी इदर जोतेले इल्ले बीच कूड इदावे नानु निमगे इवत्तु तोरिस्तीनि नावु एल्लेल्लि होग्ता इदीवि बीच हेगिदावे ई सिटी हेगिदे अंत सो स्टे ट्यून्ड नोड्ता इरि मत्ते नाळे नावु एत्रेत कूड होग्ता इदीवि निमगे एनादरु ई वीडियो इष्ट आद्रे लाइक माडि कमेंट माडि हागे शेर अन्नु माडि मत्ते सब्सक्राइब माडोदन्न मरिबेडि मॉर्निंग 7 ಗಂಟೆಗೆಲ್ಲ ನಮ್ಮ ಜರ್ನಿ ಪ್ಯಾರಿಸ್ ಇಂದ ಸ್ಟಾರ್ಟ್ ಆಯ್ತು ನಾವು ಪ್ಯಾರಿಸ್ ಇಂದ 2 ಟ್ರೈನ್ ಚೇಂಜ್ ಮಾಡ್ಕೊಂಡು ನಮ್ಮ ಫೈನಲ್ ಟ್ರೈನ್ ಸ್ಟೇಷನ್ ಸೆಂಟ್ ಲಾಜಾರ್ ಗೆ ಬಂದು ರೀಚ್ ಆದ್ವಿ ಅಲ್ಲಿ ಬಂದ ಮೇಲೆ ಡಿಸ್ಪ್ಲೇ ಅಲ್ಲಿ ನಾವು ನೋಡಿದ್ರೆ ಅಲ್ಲಿ ಇನ್ನು ಪ್ಲಾಟ್‌ಫಾರ್ಮ್ ನಂಬರ್ ಕೂಡ ಕೊಟ್ಟಿರಲಿಲ್ಲ ನಾವು ಸ್ವಲ್ಪ ಜಲ್ದಿನೇ ರೀಚ್ ಆಗಿದ್ವಿ 9:30 ಗೆ ನಮ್ಮ ಟ್ರೈನ್ ಅಲ್ಲಿಂದ ಸ್ಟಾರ್ಟ್ ಆಗೋದಿತ್ತು ನಾವು ಸ್ವಲ್ಪ ಜಲ್ದಿನೇ ರೀಚ್ ಆಗಿದ್ವಿ ಹಾಗಾಗಿ ನಾವು ಅಲ್ಲೇ ಸ್ಟೇಷನ್ ಅಲ್ಲಿ ಸ್ವಲ್ಪ ಟೈಮ್ ಪಾಸ್ ಮಾಡಿದ್ವಿ Meet, look here. Hi. Hi. Say hi. ನಾವು ಬೆಳಗ್ಗೆ ಬರುವಾಗ ಏನು ಬ್ರೇಕ್ಫಾಸ್ಟ್ ಕೂಡ ಮಾಡಿರಲಿಲ್ಲ ಹಾಗಾಗಿ ನಾವು ಇಲ್ಲೇ ಸ್ಟೇಷನಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ಬಾಯ್ ಮಾಡಿದ್ವಿ ಕಾಫಿ ಮತ್ತು ಸ್ಯಾಂಡ್ವಿಚ್ ಇದನ್ನೆಲ್ಲ ತೊಗೊಂಡ್ವಿ ಸೊ 9:30 ಆಗೋಗಿತ್ತು ಆಮೇಲೆ ನಾವು ನಮ್ಮ ಪ್ಲಾಟ್ಫಾರ್ಮ್ಗೆ ಬಂದ್ವಿ ಇಲ್ಲಿ ಬಂದ ತಕ್ಷಣ ಇಲ್ಲಿ ನಾವು ನಮ್ಮ ಟಿಕೆಟ್ಸ್ನೆಲ್ಲ ಸ್ಕ್ಯಾನ್ ಮಾಡಿದ್ಮೇಲೆ ಗೇಟ್ ಓಪನ್ ಆಗುತ್ತೆ ಮತ್ತು ನಾವು ಒಳಗಡೆ ಬಂದ್ವಿ ಸೊ ಫೈನಲಿ ನಾವು ಟ್ರೈನ್ ಒಳಗಡೆ ಬಂದ್ವಿ ಪ್ಯಾರಿಸ್ ಟು ಲೇ ಹ್ಯಾವ್ರ್ 2.5 ಅವರ್ ಜರ್ನಿ ಇದೆ ಸೊ ಅಷ್ಟರಲ್ಲಿ ಟೈಮ್ ಪಾಸ್ ಮಾಡೋದಕ್ಕೆ ಏನಾದರೂ ಬೇಕಲ್ವಾ ಇಲ್ಲಿ ನೋಡಿ ಅವನು ಏನು ಮಾಡ್ತಾ ಇದ್ದಾನೆ ಟ್ರೈನಲ್ಲಿ ಹೋಗ್ತಾ ಇರುವಾಗ ಹೊರಗಡೆ ಹೇಗಿದೆ ಅಂತ ನೋಡಿ ನನಗಂತೂ ತುಂಬಾ ಇಷ್ಟ ಆಯಿತು ಮಿಹಿತ್ ಜೊತೆಯಲ್ಲಿ ಮತ್ತು ಹಾಗೆ ನನ್ನ ಫ್ರೆಂಡ್ಸ್ ಜೊತೆಯಲ್ಲಿ ಟೈಮ್ ಹೇಗೆ ಸ್ಪೆಂಡ್ ಆಯಿತು ಅಂತ ಗೊತ್ತೇ ಆಗಲಿಲ್ಲ ಫೈನಲಿ ನಾವು ಲೇಹ್ ಅವ್ರಿಗೆ ಬಂದು ರೀಚ್ ಆದ್ವಿ ಸ್ಟೇಷನಿಂದ ಹೊರಗಡೆ ಬಂದ ತಕ್ಷಣ ವ್ಯೂ ಹೇಗಿತ್ತು ನೋಡಿ ಹೊರಗಡೆ ಎಲ್ಲ ಸ್ಟೇಷನಿಂದ ನಾವು ಡೈರೆಕ್ಟ್ಲಿ ನಾವು ಬುಕ್ ಮಾಡಿರುವಂಥ ಹೋಟೆಲ್ಗೆ ಹೋದ್ವಿ ಹೋಟೆಲ್ ಕೂಡ ವಾಕಿಂಗ್ ಡಿಸ್ಟೆನ್ಸಲ್ಲೇ ಇತ್ತು ನಾನು ಹೋಟೆಲ್ ಬಂದ ಮೇಲೆ ಸ್ವಲ್ಪ ಹೋಟೆಲ್ ಹೇಗಿದೆ ಅಂತ ಎಲ್ಲ ಎಕ್ಸ್ಪ್ಲೋರ್ ಮಾಡಿದೆ ಇಲ್ಲಿ ಒಂದು ರೂಮ್ ಇತ್ತು ಅದರಲ್ಲಿ ಟೇಬಲ್ ಟೆನಿಸ್ ಅದೆಲ್ಲ ಇಟ್ಟಿದ್ರು ನೀವು ಇಲ್ಲಿ ನಿಮಗೆ ಬೇಕಾದರೆ ಬಂದು ನೀವು ಆಡ್ಬೋದು ಅದರ ನೆಕ್ಸ್ಟ್ ರೂಮಲ್ಲಿ ಈ ಥರ ಎಲ್ಲ ಜಿಮ್ ಮಾಡಿಟ್ಟಿದ್ರು ನೀವು ಹೋಗಿ ನಿಮಗೆ ಬೇಕಂದರೆ ಎಕ್ಸಸೈಸ್ ಕೂಡ ಮಾಡ್ಬೋದು ಎಲ್ಲ ಓಪನ್ ಆಗಿಟ್ಟಿದ್ರು ಏನೂ ಲಾಕ್ ಇದ್ದಿರಲಿಲ್ಲ ಅದೇ ರೀತಿ ಇನ್ನೊಂದು ರೂಮಲ್ಲಿ ಈ ಥರ ಟೇಬಲ್ ಫುಟ್ಬಾಲ್ ಬೇಕಂದರೆ ಫುಸ್ಬಾಲು ಅನ್ಬೋದು ನೀವು ಈ ಥರ ಎಲ್ಲ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿಟ್ಟಿದ್ರು ಇಲ್ಲೂ ಬಂದು ನೀವು ಆಡ್ಬೋದು ಟೈಮ್ ಪಾಸ್ ಮಾಡ್ಬೋದು ಅದರ ಜೊತೆಯಲ್ಲಿ ನನಗಿಲ್ಲಿ ಗಿಟಾರ್ ಕೂಡ ಕಾಣಿಸ್ತು ಹೋಟೆಲ್ ಗ್ರೌಂಡ್ ಫ್ಲೋರಲ್ಲಿ ಏನೇನಿತ್ತೆಲ್ಲ ನೋಡಿದ್ವಿ ಸೊ ಫೈನಲಿ ನಾವು ನಮ್ಮ ರೂಮ್ಗೆ ಬಂದ್ವಿ ಬನ್ನಿ ನಾನು ನಿಮಗೆ ತೋರಿಸ್ತೀನಿ ನಮ್ಮ ಹೋಟೆಲ್ ರೂಮ್ ಹೇಗಿತ್ತು ಅಂತ
ನಾವು ಫ್ಯಾಮಿಲಿ ರೂಮ್ ಬುಕ್ ಮಾಡಿದ್ವಲ್ವ, ಹಾಗಾಗಿ ಸ್ವಲ್ಪ ಬೆಡ್ ಕೂಡ ದೊಡ್ಡದಾಗಿತ್ತು. ಆಮೇಲೆ ಸೋಫಾ ಕಮ್ ಬೆಡ್ ಕೂಡ ಇತ್ತು. ಇಲ್ಲಿ ಕಾಣಿಸ್ತಾ ಇದೆ ಎಲ್ಲ ಸೋಫಾ, ಅದು ಬೆಡ್ ಕೂಡ ಆಗುತ್ತೆ. ಅದರ ಜೊತೆಯಲ್ಲಿ ಟಿವಿ, ಟೇಬಲ್, ಸೈಡ್ ಟೇಬಲ್ ಮತ್ತು ಎಲ್ಲ ಸ್ವಲ್ಪ ಸ್ನ್ಯಾಕ್ಸ್ ಕೂಡ ಕೊಟ್ಟಿದ್ದರು. ಕಾಫಿ, ಟೀ, ಬಿಸ್ಕೆಟ್ಸ್ ಎಲ್ಲ ಈ ಥರ ಸ್ನ್ಯಾಕ್ಸ್ ಎಲ್ಲ ಇಟ್ಟಿದ್ದರು. ರೂಮ್ ತುಂಬಾ ಕಂಫರ್ಟೇಬಲ್ ಆಗಿತ್ತು, ನಮಗಂತೂ ತುಂಬ ಇಷ್ಟ ಆಯಿತು. ಮತ್ತು ಈ ರೀತಿ ಬಾತ್ರೂಮಲ್ಲಿ ಈ ಥರ ಎಲ್ಲ ಹೇರ್ ಡ್ರೈಯರ್ ಮತ್ತು ಸೋಪ್, ಟಾವೆಲ್ಸ್ ಎಲ್ಲ ಇಟ್ಟಿದ್ದರು. ಮತ್ತು ಇಲ್ಲಿ ಸ್ವಲ್ಪ ಜಾಕೆಟ್ಸ್ ಎಲ್ಲ ಇಡೋದಕ್ಕೆ ಸ್ಪೇಸ್ ಕೊಟ್ಟಿದ್ರು, ಎಕ್ಸ್ಟ್ರಾ ಟಾವೆಲ್ ಮತ್ತು ಬ್ಲ್ಯಾಂಕೆಟ್ಸ್ ಎಲ್ಲ ಕೊಟ್ಟಿದ್ರು. ಸೊ ರೂಮಿಂದ ನಾವು ಸ್ವಲ್ಪ ಫ್ರೆಶನ್ ಅಪ್ ಎಲ್ಲ ಆಗಿ ಹೊರಗಡೆ ಸಿಟಿ ನೋಡೋದಕ್ಕೆ ಬಂದ್ವಿ. Oh no, you're making everything dirty. ನಾನು ನಿಮಗೆ ಮೊದಲೇ ಹೇಳಿದ ಹಾಗೆ ಲೇಹ್ ಅವರು ಒಂದು ಪೋರ್ಟ್ ಸಿಟಿ ಇದೆ. ಸೊ ನೀವಿಲ್ಲಿ ನೋಡ್ಬೋದು ಎಷ್ಟೆಲ್ಲ ಬೋಟ್ಗಳು ನಿಂತಿದ್ದಾವೆ. ಹಲೋ, ನಾವೀಗ ಲಂಚ್ ಮಾಡೋದಕ್ಕೆ ಒಂದು ರೆಸ್ಟೋರೆಂಟಲ್ಲಿ ಇದ್ದೀವಿ. ನಾನು ಡ್ರಿಂಕ್ಸಲ್ಲಿ ಆಪ್ರಿಕಾಟ್ ಜ್ಯೂಸ್ ತೊಗೊಂಡಿದ್ದೀನಿ, ಹಾಗೆ ನನ್ನ ಫ್ರೆಂಡ್ಸ್ ಆ್ಯಂಡ್ ನನ್ನ ಹಸ್ಬೆಂಡ್ ಕೂಡ ಜಿಂಜರ್ ಎಲ್ ತೊಗೊಂಡಿದ್ದಾರೆ. ವಿತೌಟ್ ಇದು ನಾನ್ ಆಲ್ಕೋಹಾಲಿಕ್ ಡ್ರಿಂಕ್ಸ್ ಇದೆ. ಆ್ಯಂಡ್ ನನ್ನ ಫ್ರೆಂಡ್ ಬಿಯರ್ ತೊಗೊಂಡಿದ್ದಾರೆ. ಮೀಟ್ ಮಲ್ಕೊಂಡಿದ್ದಾನೆ, ಅವನು ಬೆಳಗ್ಗೆ ತುಂಬ ಜಲ್ದಿ ಎದ್ದಿದ್ದ. ನಾವು ಈ ಥರ ಲಂಚಲ್ಲಿ ಚಿಕನ್ ವಿಂಗ್ಸ್ ಮತ್ತು ಫಿಶ್ ಆ್ಯಂಡ್ ಚಿಪ್ಸ್ ಮತ್ತು ಚಿಕನ್ ನೂಡಲ್ಸ್ ತೊಗೊಂಡಿದ್ವಿ. ನಾವು ಲಂಚ್ ಮಾಡ್ತಾ ಇರೋವಾಗಲೇ ಇದು ಕ್ರೂಸ್ ಕೂಡ ಮೂವ್ ಆಗ್ತಾ ಇತ್ತು. ಸೊ ಅದನ್ನು ನೋಡ್ತಾ ನೋಡ್ತಾ ನಾವು ನಮ್ಮ ಲಂಚ್ ಎಲ್ಲ ಫಿನಿಶ್ ಮಾಡಿದ್ವಿ. ಸೊ ಆಫ್ಟರ್ ಲಂಚ್ ನಾವು ಮತ್ತೆ ನಮ್ಮ ಸಿಟಿ ಟು ಸ್ಟಾರ್ಟ್ ಮಾಡಿದ್ವಿ. ವಾಕ್ ಮಾಡ್ತಾ ಬರುವಾಗಲೇ ಇಲ್ಲಿ ನಮಗೆ ಲೇ ಹ್ಯಾವ್ರಲ್ಲಿ ಇರುವಂಥ ಫಿಶ್ ಮಾರ್ಕೆಟ್ ಕಾಣಿಸ್ತು. ಇದು ಕಾಣಿಸ್ತಾ ಇದೆಯಲ್ಲ, ಇವೆಲ್ಲ ಫಿಶ್ ಮಾರ್ಕೆಟ್ ಶಾಪ್ ಇದ್ದಾವೆ. ಈ ಫಿಶ್ ಮಾರ್ಕೆಟ್ ಅಂತೂ ತುಂಬಾ ಕ್ಲೀನಾಗಿತ್ತು. ಒಂದು ಸ್ವಲ್ಪ ಕೂಡ ಏನೂ ಸ್ಮೆಲ್ ಬರ್ತಾ ಇರಲಿಲ್ಲ, ಫಿಶ್ ಮಾರ್ಕೆಟ್ ಥರನೇ ಅನಿಸ್ತಾ ಇರಲಿಲ್ಲ. ಆ ಥರ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ರು. ಮೇಹಿ, ವಾಟ್ ಆರ್ ಯು ಈಟಿಂಗ್? ಓ, ಐಸ್ ಕ್ರೀಮ್. ಹೌ ಇಸ್ ಇಟ್? ನಾವು ವಾಕ್ ಮಾಡಿ ಟ್ರಾಮ್ ಸ್ಟೇಷನ್ ಬರುವಾಗ ಈ ಥರ ಎಲ್ಲ ವ್ಯೂ ಇತ್ತು. ಈ ಥರ ಸೈಡ್ ಎಲ್ಲ ಬಿಲ್ಡಿಂಗ್ಸ್ಗಳಿದ್ವು. ಇಲ್ಲಿಂದ ನಾವು ಟ್ರಾಮ್ ಎಲ್ಲ ಕ್ಯಾಚ್ ಮಾಡಿಕೊಂಡು ಬೀಚ್ಗೆ ಹೋಗಿ ರೀಚ್ ಆದ್ವಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ವಾಟರ್ ಫೌಂಟೇನ್, ಈ ಥರ ಎಲ್ಲ ಯುರೋಪಲ್ಲಿ ಎಲ್ಲ ಸಿಟಿಯಲ್ಲಿ ಕೂಡ ನೀವು ನೋಡೋದಕ್ಕೆ ಸಿಗುತ್ತೆ. ಅದು ಕೂಡ ಸ್ಪೆಷಲಿ ಸಮ್ಮರಲ್ಲಿ ಈ ಥರ ಓಪನ್ ಮಾಡಿಟ್ಟಿರ್ತಾರೆ, ಯಾಕಂದರೆ ಇಲ್ಲಿ ಮಕ್ಕಳೆಲ್ಲ ಬಂದು ಆಡ್ತಾರೆ. ಅದು ತುಂಬ ಚೆನ್ನಾಗಿ ಅನಿಸುತ್ತೆ. ನಾನಂತೂ ತುಂಬ ಸಿಟಿಯಲ್ಲಿ ನೋಡಿದ್ದೀನಿ, ಮತ್ತು ಈ ಲೇ ಹ್ಯಾವರ್ ಸಿಟಿಯಲ್ಲಿ ಕೂಡ ಈ ಥರ ಇತ್ತು. Thank you.
ಇಲ್ಲಿ ಮಕ್ಕಳಿಗೋಸ್ಕರ ಆಡೋದಕ್ಕೆ ಈ ಥರ ಪ್ಲೇಗ್ರೌಂಡ್ಸ್ ಎಲ್ಲ ಮಾಡಿಟ್ಟಿದ್ರು. ಇಲ್ಲೆಲ್ಲ ತುಂಬ ಏನೇನೆಲ್ಲ ಆಡೋದಕ್ಕಿತ್ತು. ಮೀತಂತೂ ಅದನ್ನು ನೋಡಿ ಅವನಂತೂ ಅಲ್ಲೇ ಹೋಗಿ ಆಟ ಆಡೋದಕ್ಕೆ ಸ್ಟಾರ್ಟ್ ಮಾಡಿದ. ವಾಪಸ್ ಬರೋದಕ್ಕೆ ಅವನು ರೆಡಿ ಇರಲಿಲ್ಲ. ಅವ್ನಿಗೆ ಹೇಗಾದರೂ ಕನ್ವಿನ್ಸ್ ಮಾಡಿ ನಾವು ನೆಕ್ಸ್ಟ್ ಸ್ಪಾಟ್ ನೋಡೋದಕ್ಕೆ ಹೋದ್ವಿ. ಈ ಮೇರಿಗೋ ರೌಂಡ್ ಕೂಡ ತುಂಬಾ ಚೆನ್ನಾಗಿತ್ತು. ಆದರೆ ಇಂಡ್ಯಾದಲ್ಲಿರೋ ಥರ ಸ್ಪೀಡಾಗೇನಿರಲಿಲ್ಲ, ತುಂಬಾ ಸ್ಲೋ ಅನಿಸ್ತಾ ಇತ್ತು ನನಗಂತೂ. ಆಮೇಲೆ ನಾವು ಇದರಲ್ಲಿ ಹೋಗಿ ಕೂತ್ಕೊಂಡ್ವಿ. ಇದರೊಳಗಿಂದ ನಾವು ಮೇಲ್ಗಡೆ ಹೋಗಿ ಎಲ್ಲ ಸಿಟಿ ವ್ಯೂ ಹೇಗೆ ಕಾಣಿಸುತ್ತೆ ಮತ್ತು ಈ ಪೋರ್ಟ್ ಸಿಟಿ ಹೇಗೆ ಕಾಣಿಸುತ್ತೆ, ಬೀಚ್ ಎಲ್ಲ ಹೇಗೆ ಕಾಣಿಸುತ್ತೆ ಎಲ್ಲ ನಾವು ಅಲ್ಲಿಂದ ನೋಡಿದ್ವಿ. ನೀವು ಕೂಡ ನೋಡಿ ಹೇಗೆ ನಿಮ್ಗೆ ಅನಿಸುತ್ತೆ ಅಂತ. ಸ್ಟಾರ್ಟಿಂಗ್ ನಾವು ಇದ್ರಲ್ಲಿ ಹೋಗೋಕ್ಕಿಂತ ಮುಂಚೆನೆ ಮೀತ್ ಸ್ವಲ್ಪ ಹೆದರ್ಕೊಂಡಿದ್ದ. ಆಮೇಲೆ ನಾವು ಅದ್ರಲ್ಲಿ ಹೋಗಿ ಕೂತ್ಮೇಲೆ ಅವನು ತುಂಬಾ ಎಂಜಾಯ್ ಮಾಡಿದ. ಅವನು ತುಂಬಾ ಇಷ್ಟ ಆಯಿತು. ಮೇರಿಗೋ ರೌಂಡಿಂದ ನಾವು ಕೆಳಗಿಳಿದ ಮೇಲೆ ಸ್ಲೋಲಿ ವಾಕ್ ಮಾಡ್ತಾ ನಾವು ಬೀಚ್ ಹತ್ರನೇ ಹೋದ್ವಿ. ವಾವ್, ನೋಡಿ ಎಷ್ಟು ಚೆನ್ನಾಗಿದೆ. ನನಗಂತೂ ಇಲ್ಲಿಂದ ವಾಪಸ್ ಬರೋದಕ್ಕೆ ಮನಸ್ಸೇ ಇದ್ದಿರಲಿಲ್ಲ. ಇದೊಂದು ಪೆಬೆಲ್ ಬೀಚ್ ಇದೆ. ಇಲ್ಲಿ ನೋಡ್ಬೋದು ನೀವು ಎಷ್ಟು ಸ್ಮಾಲ್ 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 ಎಲ್ಲ ಪೆಬಲ್ಸ್ ಇದ್ದಾವೆ. ಇಂಡ್ಯಾದಲ್ಲಿ ಯೂಶ್ವಲಿ ನಾನು ಸ್ಯಾಂಡ್ ಬೀಚೇ ನೋಡಿದ್ದೀನಿ. ನಾವು ಅಲ್ಲಿಂದ ಹೀಗೆ ವಾಕ್ ಮಾಡ್ತಾ ಬಂದ್ವಿ. ಆ ದಿನ ಅಂತೂ ವೆದರ್ ತುಂಬಾ ಚೆನ್ನಾಗಿತ್ತು. ನಾವು ವೀಕೆಂಡಲ್ಲಿ ಹೋಗಿದ್ವಿ ಟೂ ಡೇ ಟ್ರಿಪ್ ಸಲುವಾಗಿ. ಆದರೆ ವಿಂಡ್ ಕೂಡ ತುಂಬಾ ಜೋರಾಗಿತ್ತು, ಗಾಳಿ ತುಂಬಾ ಜೋರಾಗಿ ಬೀಸ್ತಾ ಇತ್ತು. ಇಲ್ಲಿ ನೋಡಿ ಇವನ್ ಕೆಲಸ ಶುರು ಆಗಿದೆ. ಇವನು ಯಾವುದೇ ಬೀಚಲ್ಲಿ ಸ್ಟೋನ್ ನೋಡಿದರೆ ಆಯಿತು, ಇದೇ ಅವನದ ಕೆಲಸ, ತಗೊಳ್ಳೋದು ಒಗೆಯೋದು.
ನಾವು ಬೀಚಲ್ಲಿ ಎಲ್ಲ ಎಂಜಾಯ್ ಮಾಡಿ ಟೈಮ್ ಸ್ಪೆಂಡ್ ಮಾಡಿ ಹೊರಗಡೆ ಬರೋ ತನಕ 8 ಗಂಟೆ ಆಗೋಗಿತ್ತು ಇಲ್ಲಿ ನೋಡಬಹುದು ನೀವು ಇನ್ನೂ ಎಷ್ಟು ಬೆಳಕಿದೆ ಅಂತ ಯುರೋಪಲ್ಲಿ ಯೂಶುವಲಿ ಸಮ್ಮರಲ್ಲಿ ಈ ಥರ 10 ಗಂಟೆ ಆದರೂ ಈ ಥರ ಬೆಳಕಿರುತ್ತೆ ಡೇಲೈಟ್ ಜಾಸ್ತಿನೇ ಇರುತ್ತೆ ಸ್ವಲ್ಪ ನಾವು ವಾಕ್ ಮಾಡ್ತಾ ಮಾಡ್ತಾ ಹೀಗೆ ಬೀಚ್ ಹತ್ರ ನಾವು ರೆಸ್ಟೋರೆಂಟ್ಸ್ ಎಲ್ಲ ಸರ್ಚ್ ಮಾಡ್ತಾ ಇದ್ವಿ ಯಾವ್ದು ರೆಸ್ಟೋರೆಂಟಲ್ಲಿ ಹೋಗಿ ನಾವು ಡಿನ್ನರ್ ಮಾಡಬೇಕು ಅಂತ ನಮಗೆ ಅಂದರೆ ನಾವು ಏನಾದರೂ ಡಿಫ್ರೆಂಟ್ ಮೆನ್ಯು ಎಲ್ಲ ನಾವು ಟ್ರೈ ಮಾಡಬೇಕು ಅಂತ ನಾವು ಹುಡುಕ್ತಾ ಇದ್ವಿ ನಮಗಂತೂ ಬೆಳಗ್ಗೆಯಿಂದ ನಡೆದು ನಡೆದು ಕಾಲೆಲ್ಲ ನೋಯ್ತಾ ಇತ್ತು ಆದರೆ ಇವನಿಗಂತೂ ಇನ್ನೂ ಎನರ್ಜಿ ಇತ್ತು ಅವನು ಇನ್ನೂ ಆಟ ಆಡೋದಕ್ಕೆ ಹೋಗ್ತಾ ಇದ್ದಾನೆ ನನಗೂ ಕೂಡ ಕರಿತಾ ಇದ್ದಾನೆ ಬಾ ಆಟ ಆಡೋಣ ಅಂತ ಆದರೆ ನನ್ನ ಹತ್ರ ಎನರ್ಜಿ ಉಳಿದಿರಲಿಲ್ಲ ಅಲ್ಲಿ ಕಾಣಿಸ್ತಾ ಇದೆಲ್ಲ ಪೂರ್ತಿ ಎಂಡ್ ತನ ನಿಮಗೆ ಅವೆಲ್ಲ ರೆಸ್ಟೋರೆಂಟ್ಗಳೇ ಇದ್ದಾವೆ ಸೊ ನಾವೆಲ್ಲರೂ ಕೂಡಿ ಡಿಸೈಡ್ ಮಾಡಿದ್ವಿ ಇದೇ ರೆಸ್ಟೋರೆಂಟಲ್ಲಿ ನಾವು ಡಿನ್ನರ್ ಮಾಡೋದು ಅಂತ ನಾವು ಡಿನ್ನರ್ಗಂತ ಕೂತ್ಕೊಂಡಿದ್ದೆಲ್ವಾ ಅದೇ ರೆಸ್ಟೋರೆಂಟಿಂದ ಈಗ ಸನ್ಸೆಟ್ ಆಗೋದು ಎಲ್ಲ ನಮಗೆ ಕಾಣಿಸ್ತಾ ಇತ್ತು ಅಲ್ಲಿ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಸನ್ಸೆಟ್ ನೋಡೋದಕ್ಕೆ ವೇಟ್ ಮಾಡ್ತಾ ಇದ್ದಾರೆ ಅಂತ ಬೀಚಿಗೆ ಬಂದು ಸನ್ಸೆಟ್ ನೋಡುವಂತ ಇರೋ ಮಜಾ ಬೇರೆ ಎದರಲ್ಲೂ ಇಲ್ಲ ಅನಿಸುತ್ತೆ ನಾವು ಡಿನ್ನರ್ ಎಲ್ಲ ಮುಗಿಸಿ ಹೊರಗೆ ಬರೋ ತನ ಈ ತರ ಕತ್ಲಾಗ್ಬಿಟ್ಟಿತ್ತು ಇಲ್ಲಿ ನೋಡ್ಬೋದು ನೀವು ಅದೇ ಕತ್ಲಲ್ಲಿ ಕೂಡ ಇಲ್ಲಿ ಸಿಟಿ ಹೇಗೆ ಚೆನ್ನಾಗಿ ಕಾಣ್ತಾ ಇದೆ ಅಂತ ಎಲ್ಲ ಲೈಟ್ಸ್ ಕೂಡ ಆನ್ ಆಗಿದ್ದಾವೆ ಈಗ ಸಿಟಿ ವ್ಯೂ ಕೂಡ ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ರಾತ್ರಿ ಹಾಗೆ ವಾಕ್ ಮಾಡ್ತಾ ಮಾಡ್ತಾ ನಾವು ಇದು ಚರ್ಚ್ ಹತ್ರ ಬಂದ್ವಿ ಇದು ಅಲ್ಲಿರುವಂತ ಒಂದು ಫೇಮಸ್ ಚರ್ಚ್ ಚರ್ಚ್ ಹೆಸರು ಬಂದು ಸೇಂಟ್ ಜೋಸೆಫ್ ಚರ್ಚ್ ಅಂತ ಇದನ್ನ 1951 ಅಲ್ಲಿ ಸ್ಟಾರ್ಟ್ ಮಾಡಿದ್ರು ಹಾಗೆ ಇದು 1957 ಅಲ್ಲಿ ಕಂಪ್ಲೀಟ್ ಆಯಿತು ಈ ಚರ್ಚ್ ಬಂದು 107 ಮೀಟರ್ ಟಾಲ್ ಆಗಿದೆ ಚರ್ಚ್ದ ಆರ್ಕಿಟೆಕ್ಚರ್ ಅಂತೂ ಇಷ್ಟು ಚೆನ್ನಾಗಿತ್ತು ಅದನ್ನು ನೋಡೋದಕ್ಕೆ ತುಂಬಾ ಇಷ್ಟ ಆಯಿತು ನಮಗಂತೂ ಅದು ಲೈಟಲ್ಲಿ ಇದು ರಾತ್ರಿ ಟೈಮಲ್ಲಿ ಇನ್ನೂ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಚರ್ಚಿಂದ ನಾವು ಹಾಗೆ ನೈಟ್ ಸ್ಟ್ರೀಟ್ ವಾಕ್ ಮಾಡ್ತಾ ಎಲ್ಲ ಸಿಟಿ ಎಕ್ಸ್ಪ್ಲೋರ್ ಮಾಡ್ತಾ ಇದ್ವಿ ನಾವು ಬೆಳಗ್ಗೆ ವಾಕ್ ಮಾಡ್ತಾ ಹೋಗುವಾಗ ಅದೊಂದು ಬ್ರಿಡ್ಜ್ ಕಾಣ್ತಾ ಇತ್ತಲ್ಲ ಅದೇ ಇದು ಆದರೆ ಈಗ ನೈಟ್ ಟೈಮಲ್ಲಿ ಅದೆಲ್ಲ ಲೈಟ್ಸ್ ಎಲ್ಲ ಆನ್ ಮಾಡಿದ ತಕ್ಷಣ ಇದೊಂಥರ ಬೇರೆಯೇ ಲುಕ್ ಕೊಡ್ತಾ ಇದೆ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಅಲ್ವಾ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದ್ರ ಹೆಸರು ಬಂದು ಲೂ ವಾಲ್ಕ್ಯಾನೋ ಅಂತ ಇದ್ರ ಒಳಗಡೆ ಎರಡು ಥಿಯೇಟರ್ ಕೂಡ ಇದ್ದಾವೆ
ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದು ದೊಡ್ಡ ಬಿಲ್ಡಿಂಗು, ಇದು ಕಸಿನೋ ಇದೆ. ನಾವು ಈಗ ಅದು ಬ್ರಿಡ್ಜ್ ಮುಂದಿಂದಾನೇ ವಾಕ್ ಮಾಡ್ತಾ ನಮ್ಮ ಹೋಟೆಲ್ ಹತ್ರ ಹೋಗ್ತಾ ಇದ್ದೀವಿ. ಸೊ ಮಿಹಿತ್ ಕೂಡ ಇಲ್ಲಿ ಮಲ್ಕೊಂಡಿದ್ದಾನೆ, ಅವನಂತೂ ತುಂಬಾ ಟಯರ್ಡ್ ಆಗಿದ್ದ. ಬೆಳಗ್ಗೆಯಿಂದ ನಾವು ಇಷ್ಟು ವಾಕ್ ಮಾಡ್ತಾ ಇದ್ವಿ, ಅವನು ಕೂಡ ತುಂಬಾ ವಾಕ್ ಮಾಡಿದ್ದಾನೆ ಇವತ್ತು, ಹಾಗಾಗಿ ಅವನು ಮಲ್ಕೊಂಡ್ಬಿಟ್ಟ. ಸೊ ಪ್ಯಾರಿಸ್ ಟು ಲೇ ಹ್ಯಾವ್ರ್ ನಮ್ಮ ಜರ್ನಿ ಹೇಗಿತ್ತು, ನಮ್ಮ ಒನ್ ಡೇ ಟ್ರಿಪ್ ಹೇಗೆಲ್ಲ ಆಯಿತು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ನಿಮಗೆ ಏನಾದರೂ ಯಾವುದೇ ಒಂದು ಪಾಯಿಂಟಲ್ಲಿ ಕೂಡ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಕೂಡ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಅಲ್ಲಿವರೆಗೂ ಎಲ್ಲರೂ ಹ್ಯಾಪಿಯಾಗಿರಿ, ಎಂಜಾಯ್ ಮಾಡಿ, ಟೇಕ್ ಕೇರ್, ಬಾಯ್ ಬಾಯ್.